ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಸಿಂಪಲಾದ ಚಿಕನ್ ಡ್ರೈ, ಚಿಕನ್ ಕರಿ ಹಾಗೂ ಅದರೊಂದಿಗೆ ಅದಕ್ಕೆ ಸೂಪರಾಗುವಂಥ ಗೀ ರೈಸ್. ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡಿ. ಈ ಕರಿ ಅಂತೂ ಇದಕ್ಕೆ ಬೆಸ್ಟ್, ತುಂಬ ಚೆನ್ನಾಗಾಗುತ್ತೆ ಹಾಗೂ ಸಿಂಪಲ್ ರೆಸಿಪಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. 2 ಕೆಜಿ ಚಿಕನ್ ತೊಗೊಂಡಿದ್ದೀನಿ. ಸಪ್ರೇಟಾಗಿ 1 ಕೆಜಿಯಷ್ಟು ಮಾಡ್ತಾ ಇದ್ದೀನಿ. 1 ಕೆಜಿ ನಾನು ಗ್ರೇವಿ ಮಾಡಲಿಕ್ಕೆ ಹಾಕ್ತೀನಿ, 1 ಕೆಜಿ ನಾನು ಡ್ರೈ ಮಾಡಲಿಕ್ಕೆ. ಇವಾಗ ಡ್ರೈ ಮಾಡಲಿಕ್ಕೆ ಫಸ್ಟಿಗೆ ಮ್ಯಾರಿನೇಟ್ ಮಾಡಲಿಕ್ಕೆ ಉಂಟು. ಬೆಳ್ಳುಳ್ಳಿ ಸ್ವಲ್ಪ ಹಾಕಿ, ಕರಿಬೇವು ಸೊಪ್ಪು, 3-5 ಹಸಿಮೆಣಸಿನಕಾಯಿ, ದೊಡ್ಡ ತುಂಡು ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಗೂ ಉಪ್ಪು, ಇಷ್ಟನ್ನು ಹಾಕಿ ನಾವು ಜಜ್ಜಣ. ಒಮ್ಮೆಲೆ ನಿಮಗೆ ಜಜ್ಜಲಿಕ್ಕೆ ಬೇಡ ಅಂತಾದರೆ ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ನೀವು ಸ್ವಲ್ಪ ಗರ್ರ ಅಂತ ಕೂಡ ತಿರುಗಿಸ್ಬೋದು. ಅದರಲ್ಲಿ ನೈಸಾಗಿ ಗ್ರೈಂಡ್ ಆಗಲಿಕ್ಕಿಲ್ಲ, ಈ ರೀತಿ ಇರಬೇಕಿದು. ಓಕೆ, ಇದನ್ನು ಇವಾಗ ನಾವು ಡೈರೆಕ್ಟಾಗಿ 1 ಕೆಜಿ ಚಿಕನ್ಗೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಅರಿಶಿನ ಪೌಡ್ರು ಹಾಕ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಿದ್ರೆ ನೀವು ಇದಕ್ಕೆ ಸೋಯಾ ಸಾಸ್ ಹಾಕ್ಬೋದು, ಆಪ್ಷನಲ್ ಇದು. ಸೋಯಾ ಸಾಸ್ ಹಾಕಿದರೆ ಸ್ವಲ್ಪ ಚಿಕನ್ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ, ಚೆನ್ನಾಗಾಗುತ್ತೆ. ಇಲ್ಲದ್ರೆ ಇದರ ಬದಲು ನೀವು ಮೊಸರನ್ನು ಕೂಡ ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಹಾಗೆಯೇ ಬಿಡೋಣ. ಇವಾಗ ನಾನಿಲ್ಲಿ ಗೀ ರೈಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ಗೀ ರೈಸ್ ಅಂದಮೇಲೆ ಅದಕ್ಕೆ ಗೀ ಹಾಕೋದಿದ್ರೆ ಆಗೋದಿಲ್ಲ ಅಲ್ವಾ, ಹಾಗೆ ನಾನು ತುಪ್ಪವನ್ನು ಹಾಕಿದ್ದೀನಿ. ಒಮ್ಮೆಲೆ ತುಪ್ಪ ನಿಮಗೆ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಎಣ್ಣೆಯನ್ನು ಕೂಡ ನೀವಿಲ್ಲಿ ಸೇರಿಸ್ಬೋದು. ಓಕೆ, ನೀರುಳ್ಳಿ 2 ದೊಡ್ಡ ನೀರುಳ್ಳಿಯನ್ನು ಸ್ಲೈಸ್ ಮಾಡಿ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಲಿಕ್ಕುಂಟು. ಇದರೊಂದಿಗೆ ನಾನು 3 ಹಸಿಮೆಣಸಿನಕಾಯಿ ಕೂಡ ಸೇರಿಸಿದ್ದೀನಿ. ಒಳ್ಳೆ ಕಂದು ಬಣ್ಣ ಬಂದಮೇಲೆ ಇದಕ್ಕೆ ಗರಂ ಮಸಾಲ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಜಾವಿತ್ರಿ ಹಾಗೂ ಸ್ವಲ್ಪ ಬಡಿಶೇಪ್, ಇಷ್ಟನ್ನು ಸ್ವಲ್ಪ ಜಜ್ಜಿ ನಾನು ಹಾಕಿದ್ದೀನಿ ಇದಕ್ಕೆ. ನೀವು ಪೌಡರ್ ಮಾಡಿ ಕೂಡ ಹಾಕ್ಬೋದು. ಇಲ್ಲಿ ನಾನು ಜೀರಾ ರೈಸ್ ಯೂಸ್ ಮಾಡಿದ್ದೀನಿ. ಸಣ್ಣ ಸಣ್ಣ ರೈಸ್ ಬರುತ್ತೆ ನೋಡಿ, ನನಗೆ ತುಂಬ ಇಷ್ಟ, ಪರಿಮಳ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಬಾಸ್ಮತಿ ರೈಸ್ ಅಥವಾ ಸೋನ ಮಸೂರಿ ರೈಸ್ ಇದೆ ಆದರೆ ಅದರಲ್ಲಿ ಕೂಡ ನೀವಿಲ್ಲಿ ಮಾಡ್ಬೋದು. ಇಲ್ಲಿ ನಾನು 3 ಕಪ್ಪಷ್ಟು ಹಾಕಿದ್ದೀನಿ, ಅದಕ್ಕೆ 6 ಕಪ್ಪಷ್ಟು ನೀರನ್ನು ಸೇರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಹಾಕ್ತೀನಿ ನಾನು. ಇದರಿಂದ ಇದರ ಫ್ಲೇವರೆಲ್ಲ ಒಳ್ಳೆ ಬ್ಯಾಲೆನ್ಸ್ ಆಗುತ್ತೆ, ರುಚಿ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಮುಚ್ಚಣ. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ ಈ ಟೈಮಲ್ಲಿ ಕುದಿ ಬರುವಾಗ, ಯಾಕೆಂದರೆ ಇದರ ನಂತರ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಡಲಿಕ್ಕುಂಟು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲೇ ಇಟ್ಟು ಮುಚ್ಚಿಡಿ, ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಟು ಬಿಡಿ. ಓಕೆ, ಇವಾಗ ರೈಸ್ ಇಲ್ಲಿ ಕರೆಕ್ಟಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು, ಸ್ವಲ್ಪ ಹೊತ್ತಲ್ಲಿ ತಾನಾಗಿ ಅದು ದಮ್ಮಿಗೆ ಬಂದು ನೀರೆಲ್ಲ ಡ್ರೈ ಆಗಿ ಹೋಗುತ್ತೆ. ಇದರಲ್ಲಿ ಇಷ್ಟು ಮಾಯಿಶ್ಚರ್ ಇರುವಾಗ, ತೇವಾಂಶ ಇರುವಾಗ ನಾನು ಇದನ್ನು ಬಂದ್ ಮಾಡ್ತೀನಿ. ಬಂದ್ ಮಾಡುವ ಮೊದಲು ನಾನು ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿದ ಗೇರು ಬೀಜ ಹಾಗೂ ದ್ರಾಕ್ಷಿಯನ್ನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿ ಹಾಗೆಯೇ ಸೈಡಲ್ಲಿ ಇಟ್ಟು ಬಿಡೋಣ. ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಚಮಚದಷ್ಟು ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಜಾಸ್ತಿ ಕೂಡ ಹಾಕ್ಬೋದು, ಒಳ್ಳೆ ರೀತಿ ಮಸಾಲ ಡ್ರೈ ಆಗುತ್ತೆ ಎಣ್ಣೆಯಲ್ಲಿ. ತೆಂಗಿನ ಎಣ್ಣೆ 3-4 ಟೇಬಲ್ಸ್ಪೂನಷ್ಟು ಕೂಡ ನೀವು ಹಾಕ್ಬೋದು. ಓಕೆ, ಇವಾಗ ಗ್ಯಾಸ್ ಮೇಲೆ ಇದನ್ನು ಇಟ್ಟಿದ್ದೀನಿ. ಸಣ್ಣ ಉರಿಯಲ್ಲಿ ಫಸ್ಟಿಗೆ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಟ್ಟಿದ್ದೆ, ಇದಕ್ಕೆ ನಾನು ಚಿಲ್ಲಿ ಪೌಡ್ರು, ಬೇಕಿದ್ರೆ ನೀವು ಪೆಪ್ಪರ್ ಪೌಡ್ರು ಹಾಕ್ಬೋದು, ಅದು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ ಹಾಗೂ ಇದು ಕಂಪ್ಲೀಟಾಗಿ ಡ್ರೈ ಆಗಲಿಕ್ಕೆ ಬಿಡ್ತೀನಿ. ಎಣ್ಣೆಯಲ್ಲಿ ಕೂಡ ಒಳ್ಳೆ ರೀತಿ ಆವಾಗ ಫ್ರೈ ಆಗುತ್ತೆ. ತುಂಬ ಡ್ರೈ ಆಯಿತು, ಎಣ್ಣೆ ಬಿಡ್ತಾ ಇಲ್ಲ ಅಂತಾದರೆ ನೀವು ಹಾಕಿದ ಎಣ್ಣೆ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಹಾಗಾಗಿ 1-2 ಚಮಚದಷ್ಟು ನೀವು ಹಾಕಿಬಿಡಿ, ಅಥವಾ ತುಪ್ಪ ಕೂಡ ನೀವಿಲ್ಲಿ ಹಾಕ್ಬೋದು. ತೆಂಗಿನ ಎಣ್ಣೆಯಲ್ಲಿ ಇದು ತುಂಬ ಚೆನ್ನಾಗಾಗುತ್ತೆ, ಯಾಕೆಂದರೆ ಎಣ್ಣೆಯಲ್ಲೇ ಈ ಮಸಾಲ ನಾವು ಹಾಕಿದ್ದು ಕರಿಬೇವು ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಉಂಟು ನೋಡಿ, ಅದು ಫ್ರೈ ಆಗಬೇಕು, ಆವಾಗ ಮಾತ್ರ ಇದಕ್ಕೆ ಒಳ್ಳೆ ರುಚಿ ಬರೋದು. ಇವಾಗ ನೀವು ನೋಡ್ಬೋದು ಯಾವ ರೀತಿ ಇದು ಚೆನ್ನಾಗಿ ಡ್ರೈ ಆಗಿದೆ ಅಂತೇಳಿ, ಹಾಗೂ ಚಿಕನ್ ಕೂಡ ಬೆಂದಿದೆ. ಈ ಟೈಮಲ್ಲಿ ನಾವು ಇದನ್ನು ಕೆಳಗಿಳಿಸೋಣ.
ಓಕೆ, ಇವಾಗ ನಾವೇನು ಮಾಡೋಣ, ಗ್ರೇವಿಗೆ ರೆಡಿ ಮಾಡೋಣ. ಇಲ್ಲಿ ಮೂರು ದೊಡ್ಡ ನೀರುಳ್ಳಿಯನ್ನು ತೊಗೊಂಡಿದ್ದೀನಿ, 1 kg ಚಿಕನ್ ಮಾಡ್ತಾ ಇದ್ದೀನಲ್ವಾ, ಹಾಗಾಗಿ ಜಾಸ್ತಿ ಮಾಡುವವರು ಸ್ವಲ್ಪ ಜಾಸ್ತಿ ಹಾಕಿದರೆ ಆಯಿತು. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿ, ಹಾಗೂ ಇದರಲ್ಲಿ ಒಂದು ಸ್ವಲ್ಪವನ್ನು ತೆಗೆದು ಸಪ್ರೇಟಾಗಿ ಇಟ್ಟುಬಿಡಿ. ನೋಡಿ, ಇಷ್ಟೇ, ಸ್ವಲ್ಪ ತೆಗೆದು ಸಪ್ರೇಟಾಗಿಡಿ. ಹಾಗೂ ಉಳಿದ ನೀರುಳ್ಳಿಗೆ ನಾನಿಲ್ಲಿ 10-15 ಬ್ಯಾಡಿಗೆ ಮೆಣಸು, ಹಾಗೂ 1/4 cup ಗೇರು ಬೀಜವನ್ನು ಹಾಕಿದ್ದೀನಿ, ಹಾಗೂ 1 tablespoon ಕೊತ್ತಂಬರಿ ಕಾಳು, ಹಾಗೂ 1/4 tablespoon ಜೀರಿಗೆ. ಇವೆಲ್ಲವನ್ನು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆವಾಗ ಬೇಗ ಫ್ರೈ ಆಗುತ್ತೆ. ಇದು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ ನಾನು, ಇದರ ಬದಲು ನೀವು ಮೆಂತ್ಯ ಕಾಳು ಕೂಡ ಸೇರಿಸ್ಬೋದು. ಗರಂ ಮಸಾಲ, ದಾಲ್ಚಿನಿ, ಲವಂಗ, ಜಾವಿತ್ರಿ ಸ್ವಲ್ಪ ಸ್ವಲ್ಪನೇ ಹಾಕೋದು, ನಾನು ಜಾಸ್ತಿ ಹಾಕೋದಿಲ್ಲ. ಸಣ್ಣ ಸಣ್ಣ ತುಂಡು, 2 ಲವಂಗ, ಮತ್ತು ಬಡಿ ಶೇಪು, ಅದೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟಿದ್ದೀನಿ. ಓಕೆ, ಇವಾಗ ಈ ಮಸಾಲೆ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾದ ಮೇಲೆ ಚೆನ್ನಾಗಿ ಇದನ್ನು ರುಬ್ಬೋಣ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ, ಅದರಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಚಿಕನ್ ಮಾಡುವಾಗ ತುಪ್ಪ ಹಾಕಿದರೆ ಹೀಟಿಗೆ ಕೂಡ ಒಳ್ಳೆಯದು, ಹಾಗೂ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ತೆಗೆದಿಟ್ಟಿದ್ದೀವಿ ನೋಡಿ ನೀರುಳ್ಳಿ, ಅದು ಇದಕ್ಕೆ ಹಾಕಿ ಇವಾಗ ಇನ್ನೂ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿದ್ದೀನಿ. ಹಾಗೂ 3 tomatoes ರುಬ್ಬಿ ಇದಕ್ಕೆ ನಾನು ಸೇರಿಸಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ತುಪ್ಪದಲ್ಲೇ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡೋಣ. ಈ ರೀತಿ ಫ್ರೈ ಮಾಡುವಾಗ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್, 1/4 ಚಮಚದಷ್ಟು ಅರಿಶಿನ ಪೌಡರ್, ಹಾಗೂ ಸ್ವಲ್ಪ ಕಲ್ಲರ್ ಬರಲಿಕ್ಕೆ ಗ್ರೇವಿ 1 ಚಮಚದಷ್ಟು ಖಾರದ ಪುಡಿಯನ್ನು ಸೇರಿಸಿದ್ದೀನಿ. ಇವಾಗ ಏನಾಗಬೇಕಿದೋ ಒಳ್ಳೆ ಫ್ರೈ ಆಗಬೇಕು, ಎಣ್ಣೆ ಎಲ್ಲ ಕರೆಕ್ಟಾಗಿ ಮೇಲೆ ಬರಬೇಕು. ನೋಡ್ಬೋದು ಮಸಾಲೆ ಯಾವ ರೀತಿ ಫ್ರೈ ಆಗಿದೆ ಅಂತೇಳಿ. ಈ ರೀತಿ ಆದಮೇಲೆ ಇದಕ್ಕೆ ನಾವು ಚಿಕನನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿದನ್ನು ಇವಾಗ ಮಿಕ್ಸ್ ಮಾಡೋಣ. ಹಾಗೂ ಉರಿಯನ್ನು ಲೋ ಫ್ಲೇಮಲ್ಲಿಟ್ಟು ಅಥವಾ ಮೀಡಿಯಂ ಫ್ಲೇಮಲ್ಲಿಟ್ಟು ಚಿಕನನ್ನು ಬೇಯಲಿಕ್ಕೆ ಬಿಡಲಿಕ್ಕುಂಟು. ಅದಕ್ಕಿಂತ ಮೊದಲು ಇದಕ್ಕೆ 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದೇ ಮಸಾಲದಲ್ಲಿ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ 1-5 minutes ಫ್ರೈ ಆದಮೇಲೆ ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಮುಚ್ಚಿಡೋಣ. ಇನ್ನು ಇದು ಬೇಯಬೇಕು. ಚಿಕನ್ ಇವಾಗ ಕಂಪ್ಲೀಟಾಗಿ ಬೆಂದು ಬಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ರುಬ್ಬಿದ ಮಸಾಲವನ್ನು ಸೇರಿಸೋಣ. ಬೇಕಾಗುವಷ್ಟು ನೀರನ್ನು ಹಾಕಿ ಅದ ಮಾಡಿಬಿಡಿ. ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ, ತುಂಬ ದಪ್ಪನೂ ಬೇಡ. ನೋಡಿ, ಈ ರೀತಿ ಇದ್ದರೆ ಸಾಕು. ಇದು ಉಪ್ಪೆಲ್ಲ ನೋಡಿ ಬೇಕಿದ್ರೆ ಸ್ವಲ್ಪ ಕುದಿಯೋ ಟೈಮಲ್ಲಿ ಉಪ್ಪನ್ನು ಸೇರಿಸಿಬಿಡಿ. ಓಕೆ, ಇವಾಗ 1 lightly ಕುದಿ ಬರಲಿ. ಲೈಟಲ್ಲಿ ಕುದಿ ಬಂದಿದ್ದೆ, ಇದಕ್ಕೆ ಏನು ಮಾಡೋಣ ಅಂದರೆ 1-3 ಹಸಿಮೆಣಸಿನಕಾಯಿ ಹಾಗೂ ತೆಂಗಿನಕಾಯಿ ಹಾಲು, ದಪ್ಪ ಹಾಲಿನಲ್ಲಿ ನಾನು ಸೇರಿಸಿದ್ದೀನಿ. ತುಂಬ ಚೆನ್ನಾಗಾಗತ್ತೆ ಹಾಲು ಸೇರಿಸಿದರೆ. ಅಥವಾ ನಿಮ್ಮ ಹತ್ರ ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ಟೈಮ್ ಇಲ್ಲ ಅಥವಾ ಏನಾದಾದರೆ ನೀವು ಮಸಾಲ ಫ್ರೈ ಮಾಡ್ತೀರಿ ನೋಡಿ ಸ್ಟಾರ್ಟಿಂಗ್ಗೆ, ಆವಾಗ ನೀವು 1 cup ತೆಂಗಿನಕಾಯಿ ಹಾಕಿದರೂ ನಡೆಯುತ್ತೆ. ಓಕೆ, ಇವಾಗ ಕುದಿ ಬಂದಿದ್ದೆ, ಕೆಳಗಿಳಿಸಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ. ತುಂಬ ಅಂದರೆ ತುಂಬ ಚೆನ್ನಾಗಾಗತ್ತೆ, ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ. ಓಕೆ, ಬೆಸ್ಟ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವೊಮ್ಮೆ ಈ ಕೊಂಬವನ್ನು ಟ್ರೈ ಮಾಡಿ, ಮನೆಯವರಿಗೆಲ್ಲರಿಗೂ ಕೊಡಿ, ಎಲ್ಲರೂ ಕೂಡ ಇಷ್ಟಪಡ್ತಾರೆ, ನೀವು ಕೂಡ ಇಷ್ಟಪಟ್ಟು ಇದನ್ನು ತಿಂತೀರಾ. ಓಕೆ, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಫಸ್ಟಿಗೆ 1 like ಕೊಡಿ. ಇವಾಗ ನಾನಂತೂ ಇವೆಲ್ಲವನ್ನು ತಗೊಂಡು ಗಟ್ಟಿಯಾಗಿ ಊಟ ಮಾಡ್ತೀನಿ, ಹಾಗೂ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಕೂಡ ಕೊಡ್ತೀನಿ. ನೋಡಿ, ಇವಾಗ ಕಂಪ್ಲೀಟಾಗಿ ರೈಸ್ ಡ್ರೈ ಆಗಿದೆ. ನೋಡ್ಬೋದು ನೀವು, ಚಿಕನ್ ಸಾರು ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಉಂಟು. ಕೊತ್ತಂಬರಿ ಸೊಪ್ಪು ಉಂಟು ನೋಡಿ, ಸಣ್ಣ ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಾಗಿದೆ, ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿದೆ. ಓಕೆ, ಲೈಕ್ ಆಯ್ತು, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.